ನಮಸ್ಕಾರ ಸ್ನೇಹಿತರೆ ಈ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸುವು ಮುಗಿದು ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಶನಿದೇವರ ಸಂಪೂರ್ಣ ಕೃಪ ಕಟಾಕ್ಷ ಆರಂಭವಾಗಲಿದೆ ಹೌದು ಈ ಆರು ರಾಶಿಯವರು ಕೂಡ ಈ ವರ್ಷದ ನಂತರ ಅಂದ್ರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆರಡರ ಹೊಸ ವರ್ಷದಿಂದ ಭಾರಿ ಅದೃಷ್ಟವನ್ನ ಪಡೆದುಕೊಳ್ತಿದ್ದಾರೆ ಮುಟ್ಟಿದೆಲ್ಲ ಚಿನ್ನ ಎಂಬಂತೆ ಕೈ ಕುಲಾಯಿಸ್ತದೆ ಹಾಗಾದರೆ ಅಂತಹ ದೃಷ್ಟವಂತ ರಾಶಿಗಳು ಯಾವುವು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ದೊರೆಯಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಶನಿದೇವರ ಭಕ್ತರಾಗಿದ್ದರೆ ಈ ವಿಡಿಯೋಕ್ಕೆ ಈಗಲೇ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿರುವ ಅನ್ನು ಕೂಡ ಮರಿತೀ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಕಟಿಲು ದುರ್ಗಾ ಪರಮೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ದುರ್ಗಪ್ರಸಾದ್ ಗುರುಜಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಹಣಕಾಸು ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಅತ್ತೆ ಸೊಸೆ ಕಲಹ ಇನ್ನೂ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ ಏಕಲೇಖರಿ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಐದು ಸೊನ್ನೆ ಮೂರು ಐದು ಮೂರು ಎಂಟು ಎಂದೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿರುವ ಹಾಗೆ ಈ ವರ್ಷದ ನಂತರ ಅಂದರೆ ಡಿಸೆಂಬರ್ ಮೂವತ್ತೊಂದರ ಬಳಿಕ ಹೊಸ ವರ್ಷದ ಆರಂಭವಾಗಲಿದೆ ಎರಡು ಸಾವಿರದ ಇಪ್ಪತ್ತೆರಡರ ಆರಂಭದಿಂದಲೇ ಭಯಾನಕವಾಗಿ ಅದೃಷ್ಟವನ್ನ ಈ ರಾಶಿಯವರು ಪಡೆಯಲಿದ್ದಾರೆ ಹೌದು ಶನಿದೇವರು ಈ ಆರು ರಾಶಿಯವರಿಗೆ ಅದೃಷ್ಟವನ್ನ ತಂದುಕೊಡ್ತಾರೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಉತ್ತಮ ಧನ ಲಾಭವನ್ನ ಪಡೆಯಲಿದ್ದಾರೆ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಮನಸ್ತಾಪ ಆಗೋದಿಲ್ಲ ಸುಂದರ ಸುಖಮಯ ದಾಂಪತ್ಯ ಜೀವನವನ್ನ ಈ ರಾಶಿಯಲ್ಲಿ ಜನಿಸಿದವರು ಪಡೆದುಕೊಳ್ತಾರೆ ಶನಿದೇವರ ಆಶೀರ್ವಾದ ಇವರ ಮೇಲೆ ಸಂಪೂರ್ಣವಾಗಿ ಇರೋದ್ರಿಂದ ಶುಭ ಕಾರ್ಯವನ್ನ ಕೈಗೊಳ್ತಾರೆ ಈ ವರ್ಷದಲ್ಲಿ ಅರ್ಧಕ್ಕೆ ನಿಂತಿದ್ದಂತಹ ಕೆಲಸಗಳು ಮುಂದಿನ ವರ್ಷದ ಆರಂಭದಲ್ಲಿ ಕಂಪ್ಲೀಟ್ ಆಗಿ ಪೂರ್ಣಗೊಳ್ತವೆ ಅಂತಲೇ ಹೇಳಬಹುದು ಅವೆಲ್ಲವೂ ಬಗೆಹರಿದು ಎಲ್ಲವೂ ಕೂಡ ಸಕಾರಾತ್ಮಕ ಭಾವನೆಗಳನ್ನ ಈ ರಾಶಿಯ ಮೇಲೆ ಬೀರುವ ಹಾಗೆ ಶನಿದೇವರು ನೋಡಿಕೊಳ್ಳಲಿದ್ದಾರೆ ಈ ರಾಶಿಯವರು ಈ ವರ್ಷ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ತುಂಬಾನೇ ಅದೃಷ್ಟ ಹಾಗೂ ಧನಲಾಭವನ್ನ ಪಡೆಯಲಿದ್ದಾರೆ ಇವರು ತಮ್ಮ ಕುಟುಂಬಕ್ಕಾಗಿ ಕುಟುಂಬದ ಒಳಿತಿಗಾಗಿ ಹಗಲು ರಾತ್ರಿ ಅನ್ನದೇ ಪರಿಶ್ರಮಿಸ್ತಾರೆ ಇವರ ಪರಿಶ್ರಮಕ್ಕೆ ತಕ್ಕಂತೆ ಹಣವು ಹರಿದು ಬರಲಿದೆ ಉಳಿತಾಯ ಆಗಲಿದೆ ಈ ರಾಶಿಯಲ್ಲಿ ಜನಿಸಿದ ವಿದ್ಯಾರ್ಥಿಗಳ ಜೀವನ ಉತ್ತಮವಾಗಿರ್ತದೆ ಉತ್ತಮ ಘನತೆ ಮತ್ತು ಗೌರವ ದೊರೆಯುತ್ತೆ ಇನ್ನು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಇವರು ಗುರುತಿಸಿಕೊಳ್ತಾರೆ ಬೇರೆಯವರಿಗೆ ಸಹಾಯ ಮಾಡದೇ ಇದ್ರೂ ಕೂಡ ಪರವಾಗಿಲ್ಲ ಆದರೆ ಯಾವತ್ತೂ ಕೆಟ್ಟದನ್ನ ತೊಂದರೆಯನ್ನ ಕೊಡಲು ಹೋಗಬೇಡಿ ಇನ್ನು ಈ ವರ್ಷ ಮುಗಿದ ನಂತರ ಈ ರಾಶಿಯವರು ಸಂಪೂರ್ಣವಾಗಿ ಶನಿಯ ಅನುಗ್ರಹವನ್ನು ಪಡೆಯಲಿದ್ದು ಮುಟ್ಟಿತಲ ಚಿನ್ನ ಎಂಬಂತೆ ಈ ರಾಶಿಯವರು ಅದೃಷ್ಟವನ್ನು ಪಡೆದುಕೊಂಡು ವಿವಿಧ ಮೂಲಗಳಿಂದ ಆದಾಯವನ್ನು ಹೆಚ್ಚಿಸಿಕೊಳ್ತಾರೆ ಅದೃಷ್ಟವು ಇವರ ಕೈಯನ್ನು ಹಿಡಿಯಲಿದೆ ಏನು ಮುಂದಿನ ಹೊಸ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅದೃಷ್ಟವನ್ನು ಪಡೆತಿರ್ತಕ್ಕಂಥ ರಾಶಿಗಳು ಯಾವುವು ಅಂದರೆ ಕುಂಭಾರಾಶಿ ಮೀನಾರಾಶಿ ತುಲಾರಾಶಿ ಮೇಷಾರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು